ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳಾಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರುಜಿ ಚಾನಲ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ, ಹಾಗೂ ಈ ದಿನ ಭವಿಷ್ಯದ ಕಾರ್ಯಕ್ರಮಕ್ಕೆ ತಮಗೆ ಶುಭ ಸ್ವಾಗತ. ಇವತ್ತು ಏಪ್ರಿಲ್ 14ನೇ ತಾರೀಕು ಶುಕ್ರವಾರದ ದಿನ ಭವಿಷ್ಯವನ್ನು ಅವಲೋಕಿಸೋಣ. ಇವತ್ತು ಬಹಳ ಒಂದು ವಿಶೇಷವಾದ ದಿನ. ಇವತ್ತು ಸೌರ ಯುಗಾದಿ ಅಥವಾ ಸೌರಮಾನದ ಯುಗಾದಿ, ವಿಶ್ವತ್ ಸಂಕ್ರಾಂತಿ ಅಥವಾ ಮೇಷ ಸಂಕ್ರಾಂತಿ, ಮೇಷ ಮಾಸದ ಆರಂಭ ಆಗುವಂಥದ್ದು. ಮೀನ ಮಾಸವು ಮುಗಿದು ಮೇಷ ಮಾಸವು ಅಂದರೆ ಸೌರಮಾನದ ಪದ್ಧತಿಗೆ ಅನುಸಾರವಾಗಿ ಮೇಷ, ವೃಷಭ, ಮಿಥುನ, ಕರ್ಕಟಕ, ಸಿಂಹ ಎಂಬ ಗಣನೆ ಇರುತ್ತೆ. ಅಂತಹ ಮಾಸ ಗಣನೆಯಲ್ಲಿ ಆ ಸೌರಮಾನದ ಪಂಚಾಂಗದಲ್ಲಿ ಹೊಸ ವರ್ಷದ ಆರಂಭ ಅಥವಾ ಸೌರಮಾನದ ಯುಗಾದಿ. ಯಾವ ರೀತಿ ಚಾಂದ್ರಮಾನ ಪಂಚಾಂಗದ ಯುಗಾದಿ ಈಗಾಗಲೇ ಆಗಿದೆಯೋ, ಈಗ ಏಪ್ರಿಲ್ 14ರಂದು ಸೌರಮಾನದ ಯುಗಾದಿ ಅಥವಾ ಮೇಷ ಸಂಕ್ರಾಂತಿ ಆಗಲಿದೆ. ಇವತ್ತು ಆ ಒಂದು ವಿಶೇಷವಾದ ಒಂದು ವಿಶ್ವತ್ ಪುಣ್ಯಕಾಲ ಅಂತ ಹೇಳ್ತಾರೆ. ವಿಶೇಷವಾಗಿ ಈ ದಿನ ಎಲ್ಲ ಸೌರಮಾನದ ಪಂಚಾಂಗದ ಅನುಯಾಯಿಗಳು ತಮ್ಮ ಒಂದು ಮನೆಯಲ್ಲಿ ಯುಗಾದಿಯ ಹಬ್ಬದ ಆಚರಣೆ ಮಾಡೋದು, ಹೊಸ ವರ್ಷದ ಒಂದು ಪೂಜಾ ಪದ್ಧತಿಗಳನ್ನು ಅನುಷ್ಠಾನಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಇನ್ನು ಈ ದಿನವು ಇದಲ್ಲದೆ ಧಾರ್ಮಿಕವಾದ ಹಿನ್ನೆಲೆಯಲ್ಲಿ ವಿಶೇಷವಾದ ಪುಣ್ಯ ಸ್ನಾನಗಳನ್ನು ಮಾಡಲಿಕ್ಕೆ, ಪುಣ್ಯ ಕ್ಷೇತ್ರಗಳ ಸಂದರ್ಶನ ಮಾಡಲಿಕ್ಕೆ, ತೀರ್ಥಕ್ಷೇತ್ರಗಳು ವಿಶೇಷವಾಗಿ ಎಲ್ಲೆಲ್ಲೂ ತೀರ್ಥಕ್ಷೇತ್ರಗಳಿರ್ತವೆ ಅಂಥ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನವನ್ನು ಮಾಡುವಂಥದ್ದು, ಅಲ್ಲಿ ದಾನ ಧರ್ಮಾದಿಗಳನ್ನು ಮಾಡೋದು ಅಥವಾ ತರ್ಪಣಾದಿಗಳನ್ನು ಕೊಡೋದು, ಪಿತೃಗಳಿಗೆ ಪಿತೃಪಿತೃತ ತರ್ಪಣಾದಿಗಳನ್ನು ಕೊಡೋದು, ಇವೆಲ್ಲ ಮಾಡುವಂಥಕ್ಕೆ ಇಂತಹ ವಿಶ್ವತ್ ಪುಣ್ಯಕಾಲವು ಪ್ರಶಸ್ತವಾದ ದಿನ ಆಗಿರುತ್ತೆ. ಇನ್ನು ಈ ದಿನದ ಪಂಚಾಂಗವನ್ನು ಗಣನೆ ಮಾಡಬೇಕಾದ್ರೆ ಶೋಭಕರ ಸಂವತ್ಸರ, ಉತ್ತರ ಆಯನ, ವಸಂತ ಋತುವು, ಜೊತೆಗೆ ಸೌರಮಾನದ ಮೀನ ಮಾಸವು ಮುಗಿಯುತ್ತೆ, ಮೇಷ ಮಾಸದ ಆರಂಭ ಆಗುವಂಥದ್ದು ಮೇಷ ಮಾಸದ 1ನೇ ದಿನ, ಅಥವಾ ಚಿತ್ತಿರೈ ಅಥವಾ ಪಗ್ಗು ಅಂತ ತುಳುನಾಡಿನಲ್ಲಿ ಪಗ್ಗು ಅಂತ ಆಚರಣೆ ಮಾಡ್ತಾರೆ. ಆ ತಿಂಗಳನ್ನು ಪಗ್ಗು ತಿಂಗಳು ಅಂಥೇಳಿ, ಹಾಗಾಗಿ ಸುಗ್ಗಿ ತಿಂಗಳು ಮುಗಿದು ಈಗ ಪಗ್ಗು ತಿಂಗಳು ಆರಂಭ ಆಗುವ, ಚಿತ್ತಿರೈ ಮಾಸ ಆರಂಭ ಆಗುವಂಥದ್ದು. ಜೊತೆಗೆ ಇನ್ನು ವಿಶೇಷವಾಗಿ ಚೈತ್ರ ಮಾಸದ ಇವತ್ತು ಬಹುಳ ನವಮಿ ತಿಥಿ ಆಗಿರುತ್ತೆ. ಬಹುಳ ಅಂದರೆ ಈ ಕೃಷ್ಣ ಪಕ್ಷದ ನವಮಿ ತಿಥಿ ಆಗಿರುತ್ತೆ. ಇವತ್ತಿನ ಯೋಗ ಸಿದ್ಧ ಮತ್ತು ಸಾಧ್ಯ ಯೋಗ, ಸಿದ್ಧಯೋಗದ ಬಳಿಕ ಸಾಧ್ಯ ಯೋಗ ಬರುತ್ತೆ. ಜೊತೆಗೆ ಕರ್ಣವು ತೈತಿಲ ಕರ್ಣ ಆಗಿರುವಂಥದ್ದು. ಇವತ್ತಿನ ದಿನದ ನಕ್ಷತ್ರ ಆರಂಭದಲ್ಲಿ ಉತ್ತರ ಶನ ನಕ್ಷತ್ರ, ಮಧ್ಯಾಹ್ನ ಬಳಿಕ ಶ್ರವಣ ನಕ್ಷತ್ರದ ಆರಂಭ ಆಗುತ್ತೆ. ಇನ್ನು ಮಹಾನಕ್ಷತ್ರವು ಅಶ್ವಿನಿ ನಕ್ಷತ್ರ ಅಥವಾ ಮಳೆ ನಕ್ಷತ್ರ ಅಂತ ಹೇಳ್ತಾರೆ. ಆ ಮಳೆ ನಕ್ಷತ್ರ ಇವತ್ತು ಬದಲಾಗುತ್ತೆ. ಇವತ್ತು ಅಶ್ವಿನಿ ನಕ್ಷತ್ರಕ್ಕೆ ಸೂರ್ಯನು ಯಾವಾಗ ಅಶ್ವಿನಿ ನಕ್ಷತ್ರಕ್ಕೆ 1ನೇ ಪಾದಕ್ಕೆ ಪ್ರವೇಶಿಸುತ್ತಾನೋ ಅಲ್ಲಿಗೆ ಆ ಮಳೆ ನಕ್ಷತ್ರದ ಬದಲಾವಣೆ, ಅಂದರೆ ಇವತ್ತಿನಿಂದ ಅಶ್ವಿನಿ ಮಳೆ ಪ್ರಾರಂಭ ಆಗುತ್ತೆ. ಸೂರ್ಯನು ಅಶ್ವಿನಿಯಲ್ಲಿ ಮೇಷರಾಶಿಯಲ್ಲಿ ಪ್ರವೇಶಿಸಿದ್ದಾನೆ ಅಲ್ಲಿ, ಆವಾಗ ಇವತ್ತಿನಿಂದ ಅಶ್ವಿನಿ ಮಳೆ ಪ್ರಾರಂಭ ಆಗುವಂಥ ದಿನ ಆಗಿರುತ್ತೆ. ಇನ್ನು ವಿಶೇಷವಾಗಿ ನಮ್ಮ ದೇಶದಲ್ಲಿ ಇವತ್ತು ಅಂಬೇಡ್ಕರ್ ಜಯಂತಿ, ಏಪ್ರಿಲ್ 14ರಂದು ಅಂಬೇಡ್ಕರ್ ಜಯಂತಿಯನ್ನು ಸಹ ಆಚರಣೆ ಮಾಡುವಂಥದ್ದು ಇರುತ್ತೆ. ಇನ್ನು ಇವತ್ತು ಬರುವಂಥ ಕುಂಡಲೀಯ ಯೋಗಗಳು, ಜಾತಕ ಕುಂಡಲಿ ಯಾವುದೆಲ್ಲ ಯೋಗಗಳು ಬರುತ್ತೆ, ಇವತ್ತು ಮಾಳ ಯೋಗ ಬರುತ್ತೆ, ಶಶ ಯೋಗ ಬರುತ್ತೆ, ಸುನಭ ಯೋಗ, ಅಮಲ ಯೋಗ, ಪರ್ವತ ಯೋಗ, ಜೊತೆಗೆ ಸಂಚಾರ ಯೋಗ, ಪರಿವರ್ತನ ಯೋಗ, ದ್ವಿಗ್ರಹ ಯೋಗ ಎಂಬ ಇತ್ಯಾದಿ ಯೋಗಗಳು ಈ ದಿನದ ದಿನಕುಂಡೆಯಲ್ಲಿ ಖಂಡಿತ ಬರಲಿವೆ. ಇನ್ನು ಇವೆಷ್ಟು ಈ ದಿನದ ಪ್ರಾಮುಖ್ಯತೆಗಳು. ಅಲ್ಲದೆ ಈ ಸೌರಮಾನ ಯುಗಾದಿಯ ಒಂದು ಪ್ರತ್ಯೇಕವಾದ ಫಲವನ್ನು, ಅಲ್ಲದೆ ಮೇಷ ಸಂಕ್ರಾಂತಿಯ ಒಂದು ವಿಶೇಷವಾದ ವಿಡಿಯೋವನ್ನು ಈಗಾಗಲೇ ಪ್ರಸಾರ ಮಾಡಿದ್ದೇನೆ, ಅದನ್ನು ಯಾರು ವೀಕ್ಷಿಸಿದಿಲ್ಲ ಅದನ್ನು ವೀಕ್ಷಿಸಿಕೊಳ್ಳಿ. ಅದರಲ್ಲಿ ಸಹ ಮೇಷ ಸಂಕ್ರಾಂತಿಗೆ ಅನುಗುಣವಾಗಿ ಆ ಸೌರಮಾನದ ಫಲವಾಗಿ ಯಾರ್ಯಾರಿಗೆ ರವಿಬಲ ಇರುತ್ತೆ ಅದರಲ್ಲಿ ಗೊತ್ತಾಗುತ್ತೆ. ಅಲ್ಲದೆ ಸೌರಮಾನ ಯುಗಾದಿಯ ಫಲವನ್ನು ಸಹ ಒಂದು ಸಂಕ್ಷಿಪ್ತವಾಗಿ ಹಾಕಿದ್ದೇನೆ, ಅದನ್ನು ಸಹ ತಾವು ವೀಕ್ಷಿಸಿಕೊಳ್ಳಿ. ಅದರಲ್ಲಿ ನಿಮ್ಮ ರಾಶಿಗೆ ಅನುಗುಣದ ಫಲವನ್ನು ಗಮನಿಸಿಕೊಳ್ಬೋದು. ಇವತ್ತು ನೋಡೋಣ ಈಗ ದಿನದ ಭವಿಷ್ಯ. ದಿನದ ಭವಿಷ್ಯದಲ್ಲಿ ಮೊದಲಿಗೆ ಮೇಷರಾಶಿ. ಮೇಷರಾಶಿಗೆ ಈ ದಿನ ಉತ್ತಮವಾದ ದಿನ, ಜಯಗಳು, ಲಾಭಗಳು, ಸಿದ್ಧಿಗಳು ಬರುವಂಥದ್ದು. ಮೇಷ ಮಾಸದ ಆರಂಭ ನಿಮಗೆ ಶುಭ ಆರಂಭ ಆಗ್ತಾ ಇದೆ, ಅಥವಾ ಸೌರಮಾನದ ಈ ರವಿಯ ಆರಂಭದ ಕಾಲವು ನಿಮಗೆ ಬಹಳಷ್ಟು ಶುಭ ಲಾಭಗಳನ್ನು ಕೊಡುವಂಥ ದಿನ. ಲಾಭಗಳು ಸಿದ್ಧಿಯಾಗುವಂಥದ್ದು, ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು, ಮನಸ್ಸಿಗೆ ನೆಮ್ಮದಿಯ ವಾತಾವರಣ, ಬಂಧು ಮಿತ್ರರ ಸಹಕಾರ, ದೂರ ಪ್ರಯಾಣದ ಕೆಲವೇ ಬರ್ಬೋದು. ಜೊತೆಗೆ ನೀವು ಮಾಡುವಂಥ ವೃತ್ತಿನೋ, ವ್ಯಾಪಾರನೋ, ಉದ್ಯೋಗನೋ, ಅದರಲ್ಲಿ ಏನಾದರೂ ಒಂದು ಪ್ರಗತಿಯ ಲಕ್ಷಣಗಳು ಬರುವಂಥದ್ದು. ಆಕಸ್ಮಿಕ ಧನವಾಗುವ ಯೋಗ, ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ನಿಮಗೆ ಪ್ರಗತಿಯಾಗುವಂಥದ್ದು. ಭೂಮಿ ವ್ಯವಹಾರ ಮಾಡೋರು, ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡೋರು, ಗಣಿಗಾರಿಕೆ ಅಥವಾ ಯಂತ್ರ ಕೈಗಾರಿಕೆ ಇತ್ಯಾದಿ ಮಾಡೋರಿಗೆ ಈ ದಿನ ವೇಷರಾಶಿಯಲ್ಲಿ ತುಂಬ ಪ್ರಗತಿ ಇದೆ. ರಾಜಕೀಯ ರಂಗದವರಿಗೆ, ಸರ್ಕಾರಿ ರಂಗದವರಿಗೆ ಸಹ ಈ ದಿನ ತುಂಬ ಪ್ರಗತಿಯ ಒಂದು ನೆಮ್ಮದಿಯ ದಿನ ಆಗಿರುತ್ತೆ. ಇನ್ನು ನೀವು ಅಂದುಕೊಂಡ ಕೆಲಸ ಕಾರ್ಯಗಳು ಕೈಗೂಡು, ಮನಸ್ಸಿಗೆ ನೆಮ್ಮದಿಯಾಗುತ್ತೆ. ಮೇಷರಾಶಿಯ ಯುವಕರು, ಕ್ರೀಡಾಸ್ಪಟುಗಳು, ಸ್ಪೋರ್ಟ್ಸ್ಗಳು, ಅಥ್ಲೆಟಿಕ್ಸ್ಗಳು ಅಥವಾ ಇನ್ನಿತರ ಕಲಾವಿದರು, ಮೀಡಿಯಾದಲ್ಲಿ ಕೆಲಸ ಮಾಡೋರು ಯಾರಿರ್ಬೋದು, ಅಂಥವರಿಗೆಲ್ಲ ಈ ದಿನ ಹೊಸ ಅವಕಾಶಗಳು ಸಿಗ್ಬೋದು, ಅನಿರೀಕ್ಷಿತವಾದ ಕೊಡುಗೆಗಳು ಸಿಗ್ಬೋದು, ಭವಿಷ್ಯದ ಯೋಜನೆಗಳನ್ನು ಉತ್ತಮ ಪ್ರಾಜೆಕ್ಟ್ನಲ್ಲಿ ನಿಮಗೆ ಚಾನ್ಸ್ಗಳು ಸಿಗುವಂಥದ್ದೆಲ್ಲ ತುಂಬ ನಿಖರವಾಗಿರುತ್ತೆ. ಹಾಗಾಗಿ ಮೇಷರಾಶಿಯವರು ಈ ದಿನದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ನಿಮಗೆ ಈ ದಿನದ ಶುಭ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ, ಬ್ಲೂ ಅಥವಾ ನೀಲಿಯ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ, 2 4 2 6
ಆರು ಎಂಟು ಒಂಬತ್ತು ಸಂಖ್ಯೆಗಳು ನಿಮಗೆ ನಂಬರ್ಗಳು 2689 ನಂಬರ್ಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ. ಮೇಷರಾಶಿಗೆ ಈ ದಿನವು ಶುಭದಾಯಕವಾಗಲಿ. ಇನ್ನು ವೃಷಭ ರಾಶಿಗೆ ಸ್ವಲ್ಪ ಮಿಶ್ರ ಫಲದ ದಿನ ಎಂದು ಕಂಡುಬರುತ್ತೆ. ವೃಷಭ ರಾಶಿಗೆ ಆರಂಭದಲ್ಲೇ ಸ್ವಲ್ಪ ಮನಸ್ಸಿಗೆ ಚಿಂತೆ ಬರುವಂಥದ್ದು, ಮಾತಿನ ಚಕಮಕಿಗಳು ಬರುವಂಥದ್ದು, ಕೆಲಸದಲ್ಲಿ ಅಡೆತಡೆ, ಯಾವುದಾದ್ರೂ ಕೆಲಸಗಳನ್ನು ಸ್ಟಾರ್ಟ್ ಮಾಡಿದರೆ ಸ್ವಲ್ಪ ವಿಳಂಬಗಳಾಗುವಂಥದ್ದು, ನೀವು ಅಂದುಕೊಂಡದಕ್ಕಿಂತ ಕೆಲಸಗಳು ಸ್ವಲ್ಪ ಭಿನ್ನವಾಗಿ ನಡೆಯುವಂಥದ್ದು, ಅಥವಾ ನೀವು ಯಾರು ತುಂಬ ಹೋಪ್ಸ್ ಇಟ್ಟುಕೊಂಡ ವ್ಯಕ್ತಿಗಳಿಗೆ ನಮಗೆ ಮೋಸ ಮಾಡ್ಬೋದು. ಹಾಗಾಗಿ ಈ ದಿನ ವೃಷಭ ರಾಶಿಯವರು ಎಲ್ಲ ವಿಚಾರಗಳು ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಿಕೊಳ್ಳಿ. ಓವರ್ ಸ್ಪೀಡಾಗಿ ಹೋಗಬೇಡಿ. ವಾಹನದಲ್ಲಿ ಚಲಾವಣೆಯಲ್ಲಿ ಎಚ್ಚರ ಇರಲಿ, ಅಥವಾ ಮಾತಿನ ಬಗ್ಗೆ ಸಹ ಎಚ್ಚರ ಇರಲಿ. ಹಾಗಾಗಿ ಎಲ್ಲ ವಿಚಾರ ಸ್ವಲ್ಪ ಸಾವಕಾಶ ಮತ್ತು ತಾಳ್ಮೆ ಖಂಡಿತ ವೃಷಭ ರಾಶಿಗೆ ಇದನ್ನು ಬೇಕಾಗುತ್ತೆ. ಇನ್ನು ಯಾರ್ಯಾರು ವಿದ್ಯಾರ್ಥಿಗಳು ಅಥವಾ ಯುವಕರು ಸಾಧಕರು ಇದ್ದರೆ ನಿಮಗೆ ಸಹ ಹಾಗೆ ನಿಮ್ಮ ನಿಮ್ಮ ಒಂದು ಸಾಧನೆಗೆ ಇದನ್ನು ಸ್ವಲ್ಪ ಹಿನ್ನಡೆ ಬರ್ಬೋದು, ಅಥವಾ ನೀವು ಅಂದುಕೊಂಡಂಥ ಒಂದು ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನಗತಿಯ ಫಲಿತಾಂಶಗಳು ಬರ್ಬೋದು. ಇವೆಲ್ಲವೂ ಸ್ವಲ್ಪ ಗಮನಿಸಿಕೊಳ್ಬೇಕಾಗತ್ತೆ. ಇನ್ನು ಹಣಕಾಸಿನ ಬಗ್ಗೆ ಸಹ ಹಾಗೆ ಹಣಕಾಸು ನಿಧಾನ ಆಗುತ್ತೆ. ಹಣಕಾಸು ಬರಬೇಕಾದ ಹಣಗಳು ಬರದೇ ಇರ್ಬೋದು, ಅಥವಾ ಎಕ್ಸ್ಪೆಕ್ಟ್ ಮಾಡಿದ ಟೈಮಿಗೆ ಹಣಗಳು ಸಿಗದೇ ಇರ್ಬೋದು, ಅಥವಾ ನೀವು ಮಾಡುವಂಥ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಸ್ವಲ್ಪ ಹಣಕಾಸಿನ ಹರಿವು ಸ್ವಲ್ಪ ಸ್ಲೋ ಆಗ್ಬೋದು. ಹಾಗಾಗಿ ಇವತ್ತು ಸ್ವಲ್ಪ ವೃಷಭ ರಾಶಿಯರಿಗೆ ಅಷ್ಟು ಉತ್ತಮ ದಿನ ಆಗಿರೋದಿಲ್ಲ. ಎಲ್ಲ ವಿಚಾರ ಸ್ವಲ್ಪ ಎಚ್ಚರವನ್ನು ಗಮನಿಸಿಕೊಳ್ಬೇಕು. ಇನ್ನು ನಿಮಗೆ ಗುರುಬಲ ಅಂತೂ ಇದ್ದೇ ಇದೆ. ಗುರುಬಲದ ಈಗ ಕೊನೆಯ ಕೆಲವು ದಿನಗಳು, ಇನ್ನು ಒಂದು ವಾರ ಅಷ್ಟೇ ಗುರುಬಲ ಇರೋದು. ಮುಂದಿನ ವಾರ 21 ಬಂದಂದರೆ ನಿಮಗೆ ಗುರುಬಲ ಅಲ್ಲಿ ಹೊರಟೋಗುತ್ತೆ. ಹಾಗಾಗಿ ಗುರುಬಲದ ಅನುಕೂಲ ತುಂಬ ಚಿಂತೆ ಮಾಡಬೇಕಾಗಿಲ್ಲ. ಗುರುಬಲ ಅನುಕೂಲತೆ ಇರೋದ್ರಿಂದ ಕೆಲವೊಂದು ವಿಚಾರಗಳು ನಮಗೆ ಸಹಾಯವೂ ಆಗುತ್ತೆ. ಅಂದರೆ ಹಣಕಾಸಿನ ಕೊರತೆ ಬಂದರೂ ಸಹ ಅದು ತಕ್ಷಣ ನೀಗ್ಬೋದು, ಅಥವಾ ಅದಕ್ಕೆ ಏನಾದರೂ ಒಂದು ಆಲ್ಟರ್ನೇಟಿವ್ ಸೊಲ್ಯೂಷನ್ ಖಂಡಿತ ಬಂದೇ ಬರುತ್ತೆ. ಹಾಗಾಗಿ ತುಂಬ ಚಿಂತೆ ಪಡಬೇಕಾಗಿಲ್ಲ. ನಿಮಗೆ ಶುಭವಾದ ಬಣ್ಣಗಳು ಎಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ನಂಬರ್ಗಳು 3, 6, 7 3, 6, 7 ನಂಬರ್ಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ. ವೃಷಭ ರಾಶಿಗೆ ಈ ದಿನ ಶುಭದಾಯಕ ಆಗಲಿ. ಮುಂದೆ ಮಿಥುನ ರಾಶಿಗೆ ಈ ದಿನ ಹಣಕಾಸು ವಿಚಾರ ಅಥವಾ ಉದ್ಯೋಗ ವ್ಯಾಪಾರ ವೃತ್ತಿ ವಿಚಾರ ಎಲ್ಲ ನಾರ್ಮಲ್ ಆಗಿದೆ. ಆದರೆ ಮಾತಿನ ವಿಚಾರ ಸ್ವಲ್ಪ ಅಷ್ಟು ಉತ್ತಮ ಇಲ್ಲ. ಮಾತಿನಲ್ಲಿ ಸ್ವಲ್ಪ ಕಲಹಗಳು ಬರುವಂಥದ್ದು, ಮನಸ್ಸಿನ ವಿಚಾರ ಅಷ್ಟು ಉತ್ತಮ ಆಗಿಲ್ಲ. ಮನಸ್ಸಿಗೆ ಚಿಂತೆ ಬರ್ಬೋದು, ಮನಸ್ಸಿಗೆ ಏನೋ ನೋವುಗಳು ಬರುವಂಥದ್ದು, ಅಥವಾ ಹಳೆಯ ಏನಾದರೂ ನಿಮಗೆ ಕೆಟ್ಟ ಘಟನೆಗಳು ಈಗ ಮತ್ತೊಮ್ಮೆ ಮನಸ್ಸಿಗೆ ಜ್ಞಾಪಕ ಬಂದು ಅದರ ಮೂಲಕವಾಗಿ ನಿಮಗೆ ಮನಸ್ಸು ಇನ್ನಷ್ಟು ಖಿನ್ನತೆ ಆಗುವಂಥದ್ದು, ಅಥವಾ ಹಳೆಯ ಮಿತ್ರರು ಅಥವಾ ಹಳೆಯ ನಿಮಗೆ ಮಿತ್ರರ ಮೂಲಕ ಏನಾದರೂ ಒಂದು ಅಪರಿಚಿತವಾದ ಘಟನೆಗಳು ಜರುಗುವಂಥದ್ದು, ಮನಸ್ಸಿಗೆ ಒಂದು ಖಿನ್ನತೆ ಬರುವಂಥ ಘಟನೆಗಳು ಜರುಗುವಂಥದ್ದು. ಮಹಿಳೆಯರಿಗೆ ಗೃಹಿಣಿಯರಿಗೆ ಸಹ ಹಾಗೆ ತಮ್ಮ ಒಂದು ಸಂಬಂಧಿಕರಿಂದ ಅಥವಾ ನೆರೆಹೊರೆಯ ಅಕ್ಕಪಕ್ಕದ್ರಿಂದ ಏನಾದರೂ ಮನಸ್ಸಿಗೆ ಜೋವಾಗುವಂಥ ಮಾತುಗಳು ಅಥವಾ ಚುಚ್ಚು ಮಾತುಗಳನ್ನು ಕೇಳಿ ಮತ್ತು ಇನ್ನಷ್ಟು ಬೇಜಾರಾಗುವಂಥದ್ದೆಲ್ಲ ಸಾಧ್ಯ ಇರುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಮೌನದ ಕಲಹಂ ನಾಸ್ತಿ ಅಂತ ಹೇಳಿದ್ರೆ ಮೌನವಾಗಿ ಇರುವಂಥದ್ದು ಒಳ್ಳೆಯದು. ಮಾತಿನ ಮಾತನ್ನು ಬೆಳೆಸಲಿಕ್ಕೆ ಹೋಗಬೇಡಿ. ಫೋನ್ನಲ್ಲೇ ಇರ್ಬೋದು ಅಥವಾ ಇನ್ನಿತರ ನೀವು ಡೈರೆಕ್ಟಾಗಿರ್ಬೋದು, ಸ್ವಲ್ಪ ಮಾತನ್ನು ತೂಕವಾಗಿ ಆಡಿ ಅಥವಾ ಅನಾವಶ್ಯವಾಗಿ ಮಾತಾಡಲಿಕ್ಕೆಲ್ಲ ಹೋಗಬೇಡಿ. ಆಗ ಕಾಡು ಹರಟೆ ಅಂತ ಹೇಳ್ತಾರೆ, ಅಂತ ಹರಟೆ ಹೊಡೆಯುವಂಥದ್ದು, ಆ ಹರಟೆ ನಿಮಗೆ ಮುಳ್ಳು ಆಗ್ಬೋದು. ಹಾಗೆ ಮಿಥುನ ರಾಶಿಯವರಿಗೆ ಸ್ವಲ್ಪ ಇದನ್ನೆಲ್ಲ ವಿಚಾರ ಸ್ವಲ್ಪ ಎಚ್ಚರಿಕೆ ಬೇಕು. ಇನ್ನು ವಿಶೇಷವಾಗಿ ನಿಮಗಿಂತ ಕಿರಿಯರು ಸ್ವಲ್ಪ ನಿಮಗೆ ಇದನ್ನು ಸ್ವಲ್ಪ ತೊಂದರೆಗಳನ್ನು ಕೊಡ್ಬೋದು. ನಿಮ್ಮದೇ ಮಕ್ಕಳಿರ್ಬೋದು ಅಥವಾ ನಿಮ್ಮ ಜೂನಿಯರ್ಗಳಿರ್ಬೋದು, ಹಾಗೆ ಕಿರಿಯರಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಿಕೊಳ್ಬೇಕಾಗುತ್ತೆ. ಇನ್ನುಳಿದಂತೆ ವ್ಯಾಪಾರ ಉದ್ಯೋಗ ಹಣಕಾಸು ಈ ವೃತ್ತಿ ವಿಚಾರದಲ್ಲೆಲ್ಲ ನಾರ್ಮಲಾಗಿ ಇರುತ್ತೆ. ಇನ್ನು ಕೆಲವೊಬ್ಬರಿಗೆ ಸರ್ಕಾರಿ ಇಲಾಖೆ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಇದರಲ್ಲಿ ಸ್ವಲ್ಪ ಮುನ್ನಡೆ ಖಂಡಿತ ಇದ್ದಿರುತ್ತೆ. ಯಾಕಂದರೆ ಇತರ ಗ್ರಹಗಳ ಮೇಲೆ ನಿಮಗೆ ಇದ್ದಿರುತ್ತೆ, ಹಾಗೆ ತುಂಬ ಚಿಂತೆ ಪಡಬೇಕಾಗಿಲ್ಲ. ಮಾತಿನ ವಿಚಾರ ಸ್ವಲ್ಪ ಗಮನವನ್ನು ವಹಿಸಿಕೊಳ್ಬೇಕಾಗತ್ತೆ. ಇನ್ನು ಮಿಥುನ ರಾಶಿಯ ವಿದ್ಯಾರ್ಥಿಗಳಿಗೆ, ಸಾಧಕರಿಗೆ, ಇನ್ನಿತರ ಬೇರೆ ಬೇರೆ ರೀತಿ ಯುವ ವೃಂದದವರಿಗೆ, ಕಲಾವಿದರಿಗೆ, ಮಾಧ್ಯಮದಲ್ಲಿ ಕೆಲಸ ಮಾಡೋರಿಗೆ ಏನೋ ಒಂದು ಹೊಸ ಕೊಡುಗೆಗಳು ಈಗ ಸಿಗುವಂಥ ಯೋಗ ಇದೆ. ಯಾಕಂದರೆ ಈ ತಿಂಗಳ ಪೂರ್ತಿ ನಿಮಗೆ ವಿಶೇಷವಾದ ರವಿ ಅನುಗ್ರಹದಿಂದ, ಆ ರವಿ ಅನುಗ್ರಹದಿಂದ ನಿಮಗೆ ಒಳ್ಳೆಯದಾಗುವಂಥದ್ದು, ಅವಕಾಶಗಳು ಖಂಡಿತ ಸಿಗುವ, ವಿಶೇಷವಾಗಿ ಯುವಕರಿಗೆ, ಸಾಧಕರಿಗೆ ಖಂಡಿತ ಇದ್ದೇ ಇರುತ್ತೆ. ನಿಮಗೆ ಈ ದಿನದ ಶುಭ ಬಣ್ಣಗಳು ಮಿಥುನ ರಾಶಿಯವರಿಗೆ ವಾರಜ್ ಅಥವಾ ಕೇಸರಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ, ನಂಬರ್ಗಳು 1, 4, 5, 6 1, 4, 5, 6 ನಂಬರ್ಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ. ಮಿಥುನ ರಾಶಿಯವರಿಗೆ ಈ ದಿನ ಶುಭದಾಯಕವಾಗಲಿ. ಮುಂದೆ ಕರ್ಕಾಟಕ ರಾಶಿಗೆ ಶುಭ ದಿನ ಆಗಿದೆ. ರಾಶಿಯಾಧಿಪತಿ ಚಂದ್ರನ ಬೆಂಬಲ ಇದೆ, ಗುರುವಿನ ಬೆಂಬಲ ಇದೆ, ಜೊತೆಗೆ ವಿಶೇಷವಾಗಿ ಈಗ ಸೂರ್ಯನ ಬೆಂಬಲ ಇವತ್ತಿನಿಂದ ನಿಮಗೆ ಬರ್ತಾ ಇದೆ. 14ನೇ ತಾರೀಕು ಮಧ್ಯಾಹ್ನ ಬಳಿಕ ಅಲ್ಲಿ ಯಾವಾಗ ಸೂರ್ಯನ ರಾಶಿ ಪರಿವರ್ತನೆ ಆಗ್ತಾನೋ ಅಂದಿನಿಂದ ನಿಮಗೆ ಸೂರ್ಯನ ಬೆಂಬಲ ಈಗ ಒಂದು ತಿಂಗಳ ಕಾಲ ಇರೋದ್ರಿಂದ ವಿಶೇಷವಾಗಿ ಕೋರ್ಟ್ ಕಚೇರಿ ಕೆಲಸ, ಇನ್ನಿತರ ಕೆಲಸಗಳು, ಜೊತೆಗೆ ವಿಶೇಷವಾಗಿ ನಿಮಗೆ ಮಾಡಬೇಕಾದ ಏನಾದರೂ ಡಾಕ್ಯುಮೆಂಟ್ಗಳ ಕೆಲಸ ಇರ್ಬೋದು, ಭೂಮಿ ವ್ಯವಹಾರ ಇರ್ಬೋದು, ರಿಯಲ್ ಎಸ್ಟೇಟ್ ವ್ಯವಹಾರ, ಅವೆಲ್ಲ ಸ್ವಲ್ಪ ಪ್ರಗತಿ ಖಂಡಿತ ಆಗುತ್ತೆ. ಅಲ್ಲದೆ ನಿಮಗೆ ಚಂದ್ರಾನುಗ್ರಹ ಇದನ್ನು ಬರೋದ್ರಿಂದ ವಿಶೇಷವಾಗಿ ಅಲ್ಲಿ ಗುರುಬಲವಿದೆ ಅಥವಾ ಇನ್ನಿತರ ಗ್ರಹಗಳ ಬೆಂಬಲ ಇರೋದ್ರಿಂದ ಹಣಕಾಸು ವಿಚಾರ, ಆರೋಗ್ಯದ ವಿಚಾರ, ವ್ಯಾಪಾರ ಉದ್ಯೋಗದ ವಿಚಾರ ಎಲ್ಲ ನೆಮ್ಮದಿ ಆಗುತ್ತೆ. ಇನ್ನು ಯಾರ್ಯಾರು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿರ್ಬೋದು, ಭೂಮಿ ವ್ಯವಹಾರದಲ್ಲಿರ್ಬೋದು, ಔಷಧಿ ವ್ಯಾಪಾರ, ಇನ್ನು ಮೆಡಿಕಲ್ ಶಾಪು, ಮೆಡಿಸಿನ್ ಹಾಸ್ಪಿಟಲು, ಅದು ನರ್ಸಿಂಗು, ಇನ್ನಿತರ ಲ್ಯಾಬೋರೇಟ್ರಿಗಳು, ಪ್ಯಾರಾಮೆಡಿಕಲ್ ಸರ್ವಿಸ್ಗಳು ಮಾಡುವಂಥ ಅಂಥವ್ರಿಗೆ ಕಟಕ ರಾಶಿಯವರಿಗೆ ಭಾಳಷ್ಟು ಉತ್ತಮ ಅವಕಾಶಗಳು ಬರುವಂಥದ್ದು. ನಿಮ್ಮ ವೃತ್ತಿಯಲ್ಲಿ ಪ್ರಗತಿಯಾಗುವಂಥದ್ದು, ಜಾಬ್ ಇಲ್ಲದವರಿಗೆ ಬೇಗ ಜಾಬ್ ಸಿಗುವಂಥ ಯೋಗ. ಇನ್ನು ಎಲೆಕ್ಟ್ರಾನಿಕ್ಸು, ಮೀಡಿಯಾದಲ್ಲಿ ಕೆಲಸ ಮಾಡೋರು, ಇನ್ನು ಟಿವಿ ಸಿನಿಮಾ ಮಾಧ್ಯಮದಲ್ಲಿ ಕೆಲಸ ಮಾಡೋರಿಗೆ ಸಹ ಹೊಸ ಅವಕಾಶಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಹೆಚ್ಚು
ಹೆಚ್ಚಿನ ಎಲ್ಲ ಕಟಕ ರಾಶಿಯ ವಿದ್ಯಾರ್ಥಿಗಳಿಗೆ, ಉದ್ಯೋಗಿಗಳಿಗೆ, ವ್ಯಾಪಾರಿಗಳಿಗೆ, ಉದ್ಯಮಿಗಳಿಗೆ ತುಂಬ ಉತ್ತಮವಾದ ದಿನ ಆಗಿರುತ್ತೆ. ನಿಮ್ಮ ನಿಮ್ಮ ಕನಸುಗಳು ನನಸಾಗುವಂತೆ ಸುಖದ ವಾತಾವರಣ, ನೆಮ್ಮದಿಯ ವಾತಾವರಣ, ಉತ್ತಮವಾದ ಆಹಾರ ಸೇವನೆ ಮಾಡುವಂಥ ಯೋಗ, ಪ್ರವಾಸವನ್ನು ಹೋಗುವಂಥ ಯೋಗ, ಭವಿಷ್ಯಕ್ಕೆ ಏನೋ ಶುಭ ಕಾರ್ಯಗಳು ಫಿಕ್ಸ್ ಆಗುವಂಥ ಯೋಗ, ಅಥವಾ ಮದುವೆ ಫಿಕ್ಸ್ ಆಗ್ಬೋದು, ಅಥವಾ ಕೆಲವರಿಗೆ ಮನೆಯನ್ನು ಗೃಹ ಪ್ರವೇಶದ ದಿನಗಳು ಫಿಕ್ಸ್ ಆಗುವಂಥದ್ದು. ಹಾಗಾಗಿ ಸಂಭ್ರಮದ ವಾತಾವರಣ ಕಟಕ ರಾಶಿಯವರಿಗೆ ಈ ದಿನ ಇರುತ್ತೆ. ಇದನ್ನು ಚೆನ್ನಾಗಿ ಸದುಪಯೋಗ ಮಾಡಿಕೊಳ್ಳಿ. ಇನ್ನು ನಿಮಗೆ ಬಣ್ಣಗಳು ಇವತ್ತಿನಿಂದ ನಿಮಗೆ ಸೂರ್ಯಾನುಗ್ರಹ ಆರಂಭ ಆಗುತ್ತೆ. ಹಾಗಾಗಿ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಜೊತೆಗೆ ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ ಸದುಪಯೋಗ ಮಾಡಿಕೊಳ್ಳಿ. ನಿಮಗೆ ಬಣ್ಣಗಳು ನಂಬರ್ಗಳು ಹೇಳಬೇಕಾದ್ರೆ 1, 2, 3, 4, 5, 6 ನೋಡ್ಕೊಂಡು ನೋಡಿ, 1, 2, 3, 4, 5, 6 ನಂಬರ್ಗಳನ್ನ ಈ ದಿನದ ಮಟ್ಟಿಗೆ ಚೆನ್ನಾಗಿ ಸದುಪಯೋಗ ಪಡಿಸ್ಕೊಳ್ಳಿ. ನಿಮಗೆ ಈ ದಿನ ಶುಭದಾಯಕವಾಗಲಿ. ಮುಂದೆ ಸಿಂಹರಾಶಿ. ಸಿಂಹರಾಶಿಗೆ ಈ ದಿನ ಉತ್ತಮ ದಿನ ಆಗಿದೆ. ಲಾಭಗಳು ಬರುವಂಥದ್ದು, ಆದಾಯಗಳು ಬರುವಂಥದ್ದು, ವೃತ್ತಿಯಲ್ಲಿ ಪ್ರಗತಿ, ನೆಮ್ಮದಿಯ ವಾತಾವರಣ, ಅಲ್ಲದೆ ವಿಶೇಷವಾದ ಗ್ರಹಾನುಗ್ರಹಗಳು ನಿಮ್ಮ ಫಲವಾಗಿರುವಂಥದ್ದು. ನಿಮಗೆ ಚಂದ್ರಾನುಗ್ರಹದಿಂದ ಆರೋಗ್ಯ ವೃದ್ಧಿಯಾಗುವಂಥದ್ದು. ಬಹಳಷ್ಟು ಕಾಲದಿಂದ ನಿಮಗೆ ಇದ್ದಂಥ ಕೆಲವರಿಗೆ ಅನಾರೋಗ್ಯ ಸಮಸ್ಯೆಗಳಿಗೆ ಸ್ವಲ್ಪ ನಿವಾರಣೆಯಾಗಿ ನೆಮ್ಮದಿಯಾಗುವಂಥದ್ದು. ಭವಿಷ್ಯದ ಯೋಜನೆಗಳಿಗೆ ನೆರವಾಗುವಂಥದ್ದು. ನಿಮ್ಮ ಮಕ್ಕಳು, ನಿಮ್ಮ ಒಂದು ಬಂಧುಗಳು, ಮಿತ್ರರು ನಿಮ್ಮ ಮಾತಿಗೆ ಸ್ಪಂದನೆ ಮಾಡುವಂಥದ್ದು. ಮನೆಯಲ್ಲಿ ನೆಮ್ಮದಿ ವಾತಾವರಣ, ಉದ್ಯೋಗ ಸ್ಥಳದಲ್ಲಿ, ವ್ಯಾಪಾರ ಸ್ಥಳದಲ್ಲಿ ಸರ್ ನಿಮ್ಮ ವ್ಯಾಪಾರ ಪ್ರಗತಿಯಾಗುತ್ತೆ. ಯಾರ್ಯಾರು ಭೂಮಿ ವ್ಯವಹಾರ ಮಾಡೋರು, ಕೃಷಿ ಚಟುವಟಿಕೆ ಮಾಡೋರು, ಕೈಗಾರಿಕೆ ಮಾಡೋರು, ಇಂಡಸ್ಟ್ರಿ ನಡೆಸುವಂಥವ್ರು, ಅಥವಾ ಇನ್ನಿತರ ಯಾವುದೇ ಟಿವಿ ಸಿನಿಮಾ ರಂಗ, ಮಾಧ್ಯಮ ರಂಗ, ಅಥವಾ ಲಾಯರ್ಗಳು, ಅಥವಾ ಸರ್ಕಾರ ರಂಗದ ಯಾವುದೇ ಕೆಲಸಗಳನ್ನು ಮಾಡುವಂಥದ್ದು, ಬ್ರೋಕರೇಜ್ಗಳು ಮಾಡುವಂಥವ್ರು, ಹೆಚ್ಚಿನ ಎಲ್ಲರಿಗೆ ಸಹ ಇದನ್ನು ಶುಭಫಲದ ನಿರೀಕ್ಷೆ ಇದೆ. ನಿಮ್ಮ ಇಷ್ಟಾರ್ಥಗಳು ಕೈಗೊಡ್ಬೋದು, ಹಣಕಾಸು ಕೈಗೆ ಬರ್ಬೋದು, ಅಥವಾ ಆಕಸ್ಮಿಕ ಧನಲಾಗಬಾಗುವಂಥದ್ದು. ನಿಮಗೆ ಜಾಬ್ಗಳಿಗೆ ಅಥವಾ ವೃತ್ತಿಯಲ್ಲಿ ಉತ್ತಮ ಮಾರ್ಗದರ್ಶನ ಸಿಗುವಂಥದ್ದು, ಗುರು ಹಿರಿಯರ ಆಶೀರ್ವಾದ ಸಿಗುವಂಥದ್ದು. ಹಾಗಾಗಿ ಹೆಚ್ಚಿನ ಎಲ್ಲ ಸಿಂಹರಾಶಿಯವರು ಇದನ್ನು ಶುಭಫಲ ನಿರೀಕ್ಷೆ ಮಾಡಬಹುದು. ಇನ್ನು ಸಿಂಹರಾಶಿಯವರಿಗೆ ಉತ್ತಮವಾದ ಬಣ್ಣಗಳು ಯಾವುದಂದರೆ, ಇದನ್ನು ಸ್ನೋ ಅಥವಾ ಹಿಮದ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ನಂಬರ್ಗಳು 2, 7, 9 ನಂಬರ್ಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಸಿಂಹರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ. ಮುಂದೆ ಕನ್ಯಾರಾಶಿ. ಕನ್ಯಾರಾಶಿಗೆ ಇದನ್ನು ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ನಾರ್ಮಲ್ ಡೇ ಅಂದರೆ ಜಸ್ಟ್ ನಾರ್ಮಲ್, ಎಲ್ಲವೂ ನಿಮಗೆ ನಾರ್ಮಲಾಗಿ ನಡೀತಾ ಹೋಗುತ್ತೆ. ಕೆಲವೊಂದು ಎಚ್ಚರಿಕೆ ನಿಮಗೆ ಬೇಕಾಗುತ್ತೆ, ಅದರಲ್ಲಿ ಏನಂದರೆ ಮಾತಿನ ಎಚ್ಚರಿಕೆ ಬೇಕು. ಅವಮಾನಕರ ಘಟನೆ ಆಗುವಂಥ ದಿನ ಇರೋದು. ನಿಮಗೆ ಮನೆಯಲ್ಲೂ ಅವಮಾನ ಆಗ್ಬೋದು, ಕೆಲಸದ ಜಾಗದಲ್ಲೂ ಆಗ್ಬೋದು, ಆಚೆ ಕಡೆಯೂ ಆಗ್ಬೋದು, ಅಥವಾ ಪ್ರಯಾಣ ಮಾಡುವಾಗಲೂ ಅವಮಾನಗಳಾಗೋದು. ಹಾಗೆ ಎಲ್ಲೋ ನೀವು ಸ್ವಲ್ಪ ಮಾತಿನ ಬಗ್ಗೆ ಎಚ್ಚರಿಕೆಯನ್ನು ಗಮನಿಸಿಕೊಳ್ಳಿ. ಮಾತನ್ನು ಅಳೆದು ತೂಗಿ ಮಾಡಿಕೊಳ್ಳಿ. ಅನಾವಶ್ಯಕ ಮಾತಿನ ಜಗಳ, ಅನಾವಶ್ಯಕ ಮಾತನ್ನು ಬಿಡುತ್ತೆ, ಅವಮಾನಕರ ಘಟನೆ ಆಗ್ಬೋದು. ಅಲ್ಲದೆ ನಿಮ್ಮ ಮೇಲೆ ಏನೋ ದಂಡನೆಗಳು ಬೀಳುವಂಥ ಸಾಧ್ಯತೆ ಇರುತ್ತೆ. ರೂಲ್ಸ್ ಎಲ್ಲ ಬ್ರೇಕ್ ಮಾಡಲಿಕ್ಕೆ ಹೋಗಬೇಡಿ, ಯಾವತ್ತೂ ಮಾಡಬೇಡಿ. ಆದರೆ ಇವತ್ತು ಸ್ವಲ್ಪ ವಿಶೇಷವಾಗಿ ನಿಮ್ಮ ಮೇಲೆ ಏನಾದರೂ ದಂಡನೆಗಳು ಬೀಳ್ಬೋದು, ಅಥವಾ 10 ಜನ ರೂಲ್ಸ್ ಬ್ರೇಕ್ ಮಾಡೋ, ಅದು ನೀವು ಸಿಗಾಕೊಳ್ಬೋದು, 9 ಜನ ಪಾರಾಗ್ಬೋದು. ಹಾಗಾಗಿ ನಿಮ್ಮ ಒಂದು ಸರದಿ ಬಂದಾಗ ಅದು ಸ್ವಲ್ಪ ನೀವು ದಂಡನೆ ವಿಧಿಸುವಂಥ ಸಾಧ್ಯತೆ ಇರುತ್ತೆ. ಅದು ಯಾವುದೋ ವಾಹನ ಚಲಾವಣೆ ಇರ್ಬೋದು, ಪೊಲೀಸ್ ಇಲಾಖೆ ಮೂಲಕ ಇರ್ಬೋದು, ಟ್ರಾಫಿಕ್ ಇಲಾಖೆ ಬರ್ಬೋದು, ಅಥವಾ ರೆವಿನ್ಯೂ ಇಲಾಖೆನು, ಸರ್ಕಾರಿ ಇಲಾಖೆನು, ಯಾವುದೇ ರೀತಿಯ ಕಾನೂನು ಭಂಗ, ಕಾನೂನು ಮರೆಯುವಂಥ ಕೆಲಸಗಳಿಗೆಲ್ಲ ಕೈ ಹಾಕಬೇಡಿ. ಅದು ನಿಮಗೆ ಮುಳು ಆಗುವ ಸಾಧ್ಯತೆ ಇರುತ್ತೆ. ಆದರೆ ಮಾತಿನ ಕಲಾಸ ಆಗಿ ಯಾರು ಸ್ವಲ್ಪ ಮಾತಿನ ಜಗಳ ಎಲ್ಲ ಕಾಯಿಲಿಕ್ಕೆ ಹೋಗ್ಬೋದು. ಅದೇ ನಿಮಗೆ ಮುಳು ಆಗ್ಬೋದು, ಅದು ಮಕ್ಕಳ ಜೊತೆಗಿರ್ಬೋದು, ಹಿರಿಯರ ಜೊತೆಗಿರ್ಬೋದು, ಮನೆಯ ತಂದೆ ತಾಯಿ ಜೊತೆ ಇರ್ಬೋದು, ಅತ್ತೆ ಸೊಸೆ ಮಾವನ ಜೊತೆಗಳು ಇರ್ಬೋದು. ಹಾಗಾಗಿ ಈ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸ್ಕೊಳ್ಬೇಕು. ಕನ್ಯಾರಾಶಿಯವರು ಹಣಕಾಸು ವಿಚಾರ ತೊಂದರೆ ಇಲ್ಲ, ಆರೋಗ್ಯ ಏನು ತೊಂದರೆ ಇಲ್ಲ, ಅಲ್ಲದೆ ನಿಮ್ಮನ್ನು ನಡೆಸಿದ ವ್ಯಾಪಾರ ವೃತ್ತಿ ಉದ್ಯೋಗ ಅದರಲ್ಲಿ ಏನು ತೊಂದರೆ ಬರೋದಿಲ್ಲ. ಎಲ್ಲಿ ಹೋದರೂ ಸಹ ಜಗಳ ಅಥವಾ ಮಾತಿನ ಬಗ್ಗೆ ಎಚ್ಚರವನ್ನು ಗಮನಿಸ್ಕೊಳ್ಬೇಕು ಕನ್ಯಾರಾಶಿಯವರು. ನಿಮಗೆ ಈ ದಿನದ ಶುಭ ಬಣ್ಣಗಳು ಯಾವುದಂದರೆ ಎಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಇನ್ನು ನಿಮಗೆ ಬ್ಲೂ ಅಥವಾ ನೀಲಿ ಬಣ್ಣವನ್ನು ಸದುಪಯೋಗ ಪಡಿಸಿಕೊಳ್ಳಿ. ನಂಬರ್ಗಳು 3, 5, 6, 8 ನಂಬರ್ಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ. ಕನ್ಯಾರಾಶಿಗೆ ಈ ದಿನ ಶುಭಕರವಾಗಲಿ. ಮುಂದೆ ತುಲಾರಾಶಿ. ತುಲಾರಾಶಿಗೆ ಇದನ್ನು ಸಾಮಾನ್ಯ ದಿನ ಅಂತ ಹೇಳ್ಬೋದು. ತುಂಬ ಉತ್ತಮ ಫಲ ನಿರೀಕ್ಷೆ ಇರೋದಿಲ್ಲ. ಕೆಲವೊಮ್ಮೆ ನಿಮಗೆ ಮಾತಿನ ಚಕಮಕಿ, ಹಣಕಾಸಿನ ದೌರ್ಬಲ್ಯ ಆಗುವಂಥದ್ದು, ಹಣಕಾಸಿನ ತೈಮಿಗೆ ಬರದೇ ಇರ್ಬೋದು, ಹಣಕಾಸು ಕೊರತೆ ಆಗ್ಬೋದು, ಇನ್ನು ಕೆಲವರಿಗೆ ಸಾಲವನ್ನು ಮಾಡಬೇಕಾದ ಪ್ರಮೇಯ ಬರ್ಬೋದು, ಅಥವಾ ಮಾಡಿದ ಸಾಲವನ್ನು ತೀರ್ಸಲಿಕ್ಕೆ ಈಗ ಸ್ವಲ್ಪ ಅವಕಾಶಗಳು ಟೈಮಿಗೆ ಸಮಯಕ್ಕೆ ಸಿಗದೆ ಹೋಗ್ಬೋದು, ಅಥವಾ ಹಿಂದೆ ಮಾಡಿದ ಸಾಲಗಾರರು ಬಂದು ಸಾಲಗಾರರ ಕಾಟ ನಿಮಗೆ ಕಾಡ್ಬೋದು, ಬ್ಯಾಂಕ್ಗಳು ನೋಟಿಸ್ಗಳು ನಿಮ್ಮ ಮನೆಗೆ ಬಂದು ಸೇರ್ಬೋದು, ಅಥವಾ ಬಂಧು ಮಿತ್ರರ ಜೊತೆಗೆ ಏನಾದರೂ ಹಣಕಾಸಿನ ವ್ಯವಹಾರ ಇಟ್ಕೊಂಡ್ರೆ ಆ ಹಣಕಾಸು ಅವರಿಗೆ ಅರ್ಜೆಂಟಾಗಿ ತುರ್ತಾಗಿ ಕೇಳ್ಬೋದು, ಆಗ ನಿಮಗೆ ಕೊಡಲಿಕ್ಕೆ ಹಣ ಇರದಲ್ಲಿ ಹೋಗ್ಬೋದು. ಹಾಗಾಗಿ ಸ್ವಲ್ಪ ಇರಿಸು ಮುರುಸಿನ ಘಟನೆ ಆಗುತ್ತೆ, ಮಾತಿನ ಚಕಮಕಿ ಆಗುತ್ತೆ, ಮನೆಯಲ್ಲಿ ಸಹ ನೆಮ್ಮದಿ ಕಡಿಮೆ ಆಗ್ಬೋದು, ಮಕ್ಕಳ ಜೊತೆಗೆ ಜಗಳ, ಹೆಂಡತಿ ಜೊತೆಗೆ ಜಗಳ, ಹಾಗಾಗಿ ಸ್ವಲ್ಪ ಕಲಹದ ವಾತಾವರಣ, ನೆಮ್ಮದಿ ಕಡಿಮೆ ಆಗುವಂಥದ್ದೆಲ್ಲ ಸಾಧ್ಯ ಇರುತ್ತೆ. ವ್ಯಾಪಾರವು ಹಿನ್ನಡೆ ಆಗ್ಬೋದು. ಹಾಗಾಗಿ ತುಲಾರಾಶಿಯವರು ಸ್ವಲ್ಪ ಈ ದಿನ ಸ್ವಲ್ಪ ಸೌಮ್ಯತೆಯನ್ನು ಗಮನಿಸ್ಕೊಳ್ಬೇಕು, ಸ್ವಲ್ಪ ತಾಳ್ಮೆ ಬೇಕಾಗುತ್ತೆ. ಯಾವುದು ನೀವು ಅಂದುಕೊಂಡಾಗ ಇವತ್ತು ಆಗಲಿಕ್ಕೆ ಸ್ವಲ್ಪ ಸಾಧ್ಯತೆ ಕಡಿಮೆ ಇದೆ, ಯಾಕಂದರೆ ನಿಮಗೆ ಹೆಚ್ಚಿನ ಗ್ರಹಗಳ ಬೆಂಬಲ ಯಾವುದೇ ಇರುವುದಿಲ್ಲ. ಸ್ವಲ್ಪ ಮಟ್ಟಿಗೆ ನಿಮ್ಮ ಗ್ರಹಾಧಿಪತಿ ಅಂದರೆ ರಾಶಿಯಾಧಿಪತಿ ಶುಕ್ರನ ಬೆಂಬಲ ಸ್ವಲ್ಪ ಮಟ್ಟಿಗೆ ಬಿಟ್ಟರೆ ಇನ್ನಿತರ ಗ್ರಹಗಳು ನಿಮಗೆ ಪೂರಕವಾಗಿ ಇರುವುದಿಲ್ಲ, ಎಲ್ಲ ಸ್ವಲ್ಪ ವಿರುದ್ಧ ಆಗಿರ್ಬೋದು. ಹಾಗಾಗಿ ಎಲ್ಲ ಜನರು ಎಲ್ಲ ವ್ಯಕ್ತಿಗಳು ನಿಮಗೆ ವಿರುದ್ಧವಾಗಿ ಕಾಣ್ಬೋದು. ಹಾಗಾಗಿ ತುಲಾರಾಶಿಯವರು ಸ್ವಲ್ಪ ತಾಳಿದವ ಬಾಳಿಯಾನು, ಹಾಗಾಗಿ ತಾಳಬೇಕಿದೆ ಅಂತ ಅನ್ನೇ ತಪ್ಪಿಲ್ಲ, ತಾಳ್ಬೇಕನ್ನು ತಾಳ್ಬೇಕಾಗತ್ತೆ. ಇನ್ನು ನಿಮಗೆ ಈ ದಿನದ ಶುಭ ಬಣ್ಣಗಳು ಹೇಳಬೇಕಾದ್ರೆ ವೈಟ್ ಅಥವಾ ಬಿಳಿಯ ಬಣ್ಣ, ನಂಬರು 1 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಮುಂದೆ ನೋಡೋಣ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಈ ದಿನ ವಿಶೇಷವಾದ ಲಾಭದ ದಿನ. ನಿಮಗೆ ಗುರುಬಲದ ಕೊನೆಯ ದಿನಗಳು ಇವತ್ತು ಸ್ವಲ್ಪ ಅತ್ಯಂತ ಲಕ್ಕಿ ದಿನ ಅಂತ ಹೇಳ್ಬೋದು. ಗುರುಬಲದ ಕೊನೆಯ ದಿನದಲ್ಲಿ ಇವತ್ತು ನಿಮಗೆ ಶುಭಗಳ ಬೆಂಬಲದ ಸೂರ್ಯ ಬೆಂಬಲ ಇದೆ,
ಚಂದ್ರನ ಬೆಂಬಲ ಇದೆ, ಗುರುವಿನ ಬೆಂಬಲ ಇರೋದ್ರಿಂದ ಎಲ್ಲ ಕೆಲಸ ಕಾರ್ಯಗಳು ಮುನ್ನಡೆ ಇದೆ. ನಿಮ್ಮ ನಿಮ್ಮ ಕೆಲಸದಲ್ಲಿ ಪ್ರಗತಿ ಇದೆ, ವ್ಯಾಪಾರದಲ್ಲಿ ವೃತ್ತಿಯಲ್ಲಿ ಪ್ರಗತಿ ಆಗುವಂಥದ್ದು, ಹಣಕಾಸು ಲಾಭ ಬರುವಂಥದ್ದು, ಬಂಧು ಮಿತ್ರರ ಜೊತೆಗೆ ನಿಮಗೆ ಉತ್ತಮ ಕಾಲನ್ನು ಕಳೆಯುವಂಥದ್ದು, ನಿಮ್ಮ ಮಾತಿಗೆ ಗೌರವ ಬರುತ್ತೆ, ನಿಮಗೆ ಬೆಲೆ ಬರುತ್ತೆ, ಜೊತೆಗೆ ಕೆಲವೊಬ್ಬರಿಗೆ ಸನ್ಮಾನಗಳು, ಪ್ರಶಸ್ತಿಗಳು, ಪುರಸ್ಕಾರಗಳು ಬರ್ಬೋದು, ವಿದ್ಯಾರ್ಥಿಗಳಿಗೆ ಅವರಿಗೆ ಸಾಧಕರಿಗೆ ಪುರಸ್ಕಾರಗಳು ಬರ್ಬೋದು, ಅಥವಾ ನೀವು ಅಂದುಕೊಂಡಂಥ ಯಾವುದೇ ಇಷ್ಟುವರೆಗೆ ಸಾಧನೆ ಮಾಡಿದ ಕ್ಷೇತ್ರದಲ್ಲಿ ನಿಮಗೆ ಉತ್ತಮವಾದ ಒಂದು ಹೈಯರ್ ಸ್ಟಡಿ ಮಾಡಲಿಕ್ಕೆ ಚಾನ್ಸ್ಗಳು ಸಿಗ್ಬೋದು, ವಿದೇಶಕ್ಕೆ ಹೋಗುವಂಥ ಅವಕಾಶಗಳು ಸಿಗುವಂಥದ್ದು. ಹಾಗಾಗಿ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಶುಭ ಇದೆ. ಮೀಡಿಯಾದಲ್ಲಿ ಕೆಲಸ ಮಾಡೋರಿಗೆ ಅಥವಾ ಈ ಸಿನಿಮಾ ರಂಗ, ಟಿವಿ ರಂಗದಲ್ಲಿ ಕೆಲಸ ಮಾಡೋದು ಉತ್ತಮ ಇದೆ. ಎಲೆಕ್ಟ್ರಾನಿಕ್ಸು, ಎಲೆಕ್ಟ್ರಾನಿಕ್ಸ್ ಮೀಡಿಯಾದಲ್ಲಿ ಕೆಲಸ ಮಾಡಿರ್ಬೋದು, ಕಂಪ್ಯೂಟರು, ಸಾಫ್ಟ್ವೇರು, ಹಾರ್ಡ್ವೇರು, ಯಾವುದೇ ರೀತಿಯ ಕ್ಷೇತ್ರದಲ್ಲಿ ಇರೋರಿಗೆ ಈ ದಿನ ಉತ್ತಮ ಫಲದ ನಿರೀಕ್ಷೆ ಇದೆ. ಉದ್ಯೋಗಕ್ಕೆ ಪ್ರಯತ್ನ ಮಾಡಿ ಉದ್ಯೋಗ ಸಿಗುತ್ತೆ. ವಿವಾಹಕ್ಕೆ ಪ್ರಯತ್ನ, ವಿವಾಹ ಫಿಕ್ಸ್ ಆಗ್ಬೋದು, ಅಥವಾ ನಿಮ್ಮ ಪ್ರೇಮ ಪ್ರಕರಣ ಲವ್ ಎಫ್ ಆರ್ಗಳಿದ್ರೆ ಆ ಲವ್ ಎಫ್ ಆರ್ಗಳಿಗೆ ಇವತ್ತರಿಂದ ಉತ್ತಮವಾದ ಸ್ಪಂದನೆಗಳು ಸಿಗುವಂಥದ್ದು, ಮನೆಗಳ ಒಪ್ಪಿಗೆ ಸಿಗುವಂಥ ಯೋಗ, ದೂರದ ಬಂಧುಗಳಿಂದ ಉತ್ತಮವಾದ ಸಂದೇಶಗಳು ಬರುವಂಥ ಯೋಗ, ಇನ್ನು ವ್ಯಾಪಾರ ಉದ್ಯಮದಲ್ಲಿ ನಿಮಗೆ ಭವಿಷ್ಯಕ್ಕೆ ಏನಾದರೂ ಯೋಜನೆಗಳನ್ನು ಅಥವಾ ಎಕ್ಸ್ಪಾನ್ಷನ್ ಮಾಡಬೇಕು, ಅದಕ್ಕೊಂದು ಅದರ ವಿಸ್ತರಣೆಗೆ ಸಹಾಯಗಳು ಸಿಗುವಂಥದ್ದು, ಸರ್ಕಾರದ ಲಾಭಗಳು ಸಿಗುವಂಥದ್ದು, ಕೋರ್ಟ್ ಕಚೇರಿ ಕೆಲಸದಲ್ಲಿ ಜಯ ಆಗುವಂಥದ್ದು. ಇವತ್ತಿನಿಂದ ನಿಮಗೆ ವಿಶೇಷವಾಗಿ ರವಿಯ ಒಂದು ಉತ್ತಮ ಬೆಂಬಲ ಬಲ ಬರ್ತಾ ಇದೆ. ಹಾಗಾಗಿ ಈ ದಿನವನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳಿ. ವೃಶ್ಚಿಕ ರಾಶಿಯವರು ಮುಂದೆ ಒಂದು ತಿಂಗಳ ಕಾಲ ರವಿ ಬಲ ಅಥವಾ ಸೂರ್ಯಾನುಗ್ರಹ ಇದ್ದೇ ಇರುತ್ತೆ ನಿಮಗೆ. ಇನ್ನು ವೃಶ್ಚಿಕ ರಾಶಿಗೆ ಶುಭ ಬಣ್ಣಗಳು ಹೇಳಬೇಕಾದ್ರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ನಿಮಗೆ ಗ್ರೀನ್ ಅಥವಾ ಹಸಿರು ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ. ಇನ್ನು ಈ ನಿಮಗೆ ನಂಬರ್ಗಳು ಹೇಳಬೇಕಾದ್ರೆ 1, 2, 3, 4, 5 1, 2, 3, 4, 5 ನಂಬರ್ಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ. ವೃಶ್ಚಿಕ ರಾಶಿಗೆ ಈ ದಿನ ಶುಭದಾಯಕ ಆಗಲಿ. ಮುಂದೆ ಧನುಸು ರಾಶಿ. ಧನುಸು ರಾಶಿಗೆ ಈ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಹೆಚ್ಚಿನೇನು ಉತ್ತಮ ಫಲಗಳ ನಿರೀಕ್ಷೆ ಇರೋದಿಲ್ಲ, ಎಲ್ಲವೂ ನಾರ್ಮಲಾಗಿ ನಡೀತಾ ಹೋಗುತ್ತೆ. ಕೆಲವೊಬ್ಬರಿಗೆ ಆರೋಗ್ಯ ಸಮಸ್ಯೆ ಬರ್ಬೋದು, ಈಗಾಗಲೇ ಇದ್ದಂಥ ನೋವುಗಳು ಈಗ ಮಾಡಿ ಕಾಣಿಸ್ಬೋದು. ಕೆಲವರಿಗೆ ಕಣ್ಣು ನೋವು, ಕಿವಿ ನೋವು, ಅಥವಾ ಏನಾದರೂ ಒಂದು ಅಲರ್ಜಿಗಳು, ಅಥವಾ ನಿಮಗೆ ಈಗಾಗಲೇ ಇದ್ದ ಬಿಪಿನೋ, ಶುಗರು, ಹೈಪರ್ ಟೆನ್ಷನ್ ಯಾವುದಿದ್ದರೆ ಅದು ಈ ದಿನ ಸ್ವಲ್ಪ ಹೆಚ್ಚಾಗಿ ನಿಮಗೆ ಸುಸ್ತಾಗುವಂಥದ್ದು. ಹಾಗಾಗಿ ಆರೋಗ್ಯದ ಕಾಳಜಿ ಧನುರಾಶಿಯವರಿಗೆ ಬೇಕು. ಹಣಕಾಸಿನ ನಷ್ಟ ಆಗ್ಬೋದು, ಹಣಕಾಸು ನೀವು ಯಾವುದಾದ್ರು ಪೇಮೆಂಟ್ ಮಾಡುವಾಗ ಆನ್ಲೈನಲ್ಲಿ ವಂಚನೆಗಳು ಹೋಗೋ ಸಾಧ್ಯತೆ ಇರುತ್ತೆ. ಅದು ಯಾವುದೇ ರೀತಿಯ ಕೊಂಡುಕೊಳ್ಳಿ ವ್ಯವಹಾರ ಇದ್ರೆ ಇದನ್ನು ಸ್ವಲ್ಪ ಅದನ್ನು ಹೋಲ್ಡ್ ಮಾಡಿಕೊಳ್ಳಿ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಿಕೊಳ್ಬೇಕಾಗತ್ತೆ. ಯಾವುದೇ ರೀತಿಯ ಸೈನ್ ಮಾಡಲಿಕ್ಕೆ, ಪೇಪರ್ಗಳನ್ನು ಸೈನ್ ಮಾಡಲಿಕ್ಕೆ ಅಷ್ಟು ಉತ್ತಮ ಅಲ್ಲ, ಯಾಕಂದರೆ ನೀವು ಮೋಸ ಹೋಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಬಗ್ಗೆ ಸ್ವಲ್ಪ ಧನುರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆಯನ್ನು ಬೇಕಾಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಅಥವಾ ಇನ್ನಿತರ ಯುವಕ ವೃಂದವರಿಗೆ, ಸಾಧಕರಿಗೆ ಸಾಕೆ ನಿಮ್ಮ ನಿಮ್ಮ ಒಂದು ಕ್ಷೇತ್ರದಲ್ಲಿ ಸ್ವಲ್ಪ ಅಡೆತಡೆ, ನಿಧಾನಗತಿ, ವಿಳಂಬಗಳು ಆಗುವಂಥದ್ದು ಅಥವಾ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಆಗುವಂಥದ್ದು, ಹಾಗಾಗಿ ಇವು ಸ್ವಲ್ಪ ಧನುರಾಶಿಯವರಿಗೆ ಎಚ್ಚರಿಕೆ ಬೇಕಾಗುತ್ತೆ. ನಿಮಗೆ ಬಣ್ಣಗಳು ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ನಂಬರ್ಗಳು 7, 9, 8 7 and 8 ನಂಬರ್ಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ. ಧನುರಾಶಿಗೆ ಇದನ್ನು ಶುಭದಾಯಕವಾಗಲಿ. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ಉತ್ತಮ ದಿನ, ನೀವು ಅಂದುಕೊಂಡ ಕೆಲಸ ಕಾರ್ಯಗಳು ಆಗುತ್ತವೆ, ಆರೋಗ್ಯ ಸುಧಾರಣೆ ಆಗುತ್ತೆ. ತುಂಬ ಕಾಲದಿಂದ ನಿಮಗೆ ನಿರೀಕ್ಷೆ ಮಾಡಿದ ಕೆಲಸಗಳಿಗೆ ಕೈಗೊಡ್ಬೋದು, ಬಂಧು ಮಿತ್ರರ ಸಹಕಾರ ಸಿಗ್ಬೋದು. ಉತ್ತಮವಾದ ಸಮಾರಂಭಗಳಲ್ಲಿ ಅಥವಾ ಯಾವುದಾದ್ರು ಉತ್ತಮವಾದ ದೇವಾಲಯ ಅಥವಾ ಪ್ರವಾಸಿ ಸ್ಥಳಗಳ ಸಂದರ್ಶನ ಮಾಡುವಂಥ ಯೋಗ ಬರ್ಬೋದು. ಇನ್ನು ಬಂಧು ಮಿತ್ರರ ಜೊತೆಗೆ ಉತ್ತಮವಾದ ಕಾಲವನ್ನು ಕಳೆಯುವಂಥ ಯೋಗ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಸ್ವಲ್ಪ ಮುನ್ನಡೆ ಆಗ್ಬೋದು. ಇನ್ನು ತಮ್ಮ ತಮ್ಮ ಸ್ವಂತ ಉದ್ಯಮ ನಡೆಸುವಂಥವರಿಗೆ ಅದು ಹಣಕಾಸಿನ ವಿಚಾರ ಇರ್ಬೋದು ಅಥವಾ ರಿಯಲ್ ಎಸ್ಟೇಟ್ ಇರ್ಬೋದು, ಭೂಮಿ ವ್ಯವಹಾರ ಇರ್ಬೋದು, ಕೃಷಿ ಚಟುವಟಿಕೆ ಇರ್ಬೋದು, ಕೃಷಿ ಕೈಗಾರಿಕೆಗಳು ಇರ್ಬೋದು, ಯಂತ್ರ ಉಪಕರಣ, ಆಟೋ ಮೊಬೈಲ್, ಸ್ಪೇರ್ ಪಾರ್ಟ್ಸು ಅಥವಾ ಈ ಟ್ಯಾಕ್ಸಿ ಆಟೋಗಳನ್ನು ಓಡಿಸುವಂತಿರ್ಬೋದು, ಯಾವುದೇ ರೀತಿಯ ಸ್ವಂತವಾಗಿ ತಮ್ಮ ನಡೆಸುವಂಥವರಿಗೆ ಈ ದಿನ ನಿಮ್ಮ ನಿಮ್ಮ ಒಂದು ವೃತ್ತಿಯಲ್ಲಿ ಪ್ರಗತಿ ಆಗುತ್ತೆ. ಹಣಕಾಸು ಯೋಜನೆ ಇಂಪ್ರೂವ್ಮೆಂಟ್ ಆಗುತ್ತೆ, ಸಾಲಗಳನ್ನು ತೀರಿಸುವಂಥ ಯೋಜನೆಗಳು ಸಿಗುವಂಥದ್ದು, ಮನಸ್ಸಿನಲ್ಲಿ ನೆಮ್ಮದಿ ವಾತಾವರಣ, ಮನೆಯಲ್ಲಿ ನಿಮ್ಮ ಮಕ್ಕಳ ಸಾಧನೆಯಿಂದ ಮಕ್ಕಳಿಂದ ನಿಮಗೆ ನೆಮ್ಮದಿ ಆಗುವಂಥದ್ದು, ಗೃಹಿಣಿಯರಿಗೆ ಸಂಬಂಧಿಗೆ ಗೃಹಿಣಿಯರಿಗೆ ಮತ್ತು ದಂಪತಿಗಳ ಮಧ್ಯೆ ಉತ್ತಮ ಬಾಂಧವ್ಯ ಇರುತ್ತೆ. ಹಾಗಾಗಿ ಮಕರ ರಾಶಿಯವರಿಗೆ ಹೆಚ್ಚಿನ ಎಲ್ಲ ಶುಭಗಳ ನಿರೀಕ್ಷೆ ಈ ದಿನ ಇರುತ್ತೆ. ನಿಮಗೆ ಈ ದಿನದ ಶುಭ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಇನ್ನು ನಂಬರ್ಗಳು 2, 5, 6, 7, 9 2, 5, 6, 7, 9 ನಂಬರ್ಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ. ನೆನಪಿಟ್ಟುಕೊಳ್ಳಿ, ಮಕರ ರಾಶಿಯವರು ಸಾಡೆ ಸಾತಿ ಅಂತ ಕೊರಗಬೇಡಿ. ಮಧ್ಯೆ ಮಧ್ಯೆ ಬಂದಂಥ ಈ ಒಳ್ಳೆಯ ಅವಕಾಶಗಳು, ಒಳ್ಳೆಯ ದಿನಗಳನ್ನು ಸದ್ಬಳಕೆ ಮಾಡಿಕೊಳ್ಳಿ. ನಿಮಗೆ ಭೂಮಿ ವ್ಯವಹಾರ ಅಥವಾ ಮನೆ ಕೊಡೋದು ಎಲ್ಲ ಇದ್ದರೆ ಈಗ ಒಂದು ಉತ್ತಮ ಕಾಲ ಇದೆ. ವಿಶೇಷವಾಗಿ ಮಂಗಳ ನವಗ್ರಹ ನಿಮ್ಮ ಪರವಾಗಿದೆ. ವಿಶೇಷವಾಗಿ ನಿಮಗೆ ಬುಧಾನುಗ್ರಹ, ಶುಕ್ರಾನುಗ್ರಹದಿಂದ ಹಣಕಾಸು ಎಲ್ಲ ವಿಚಾರವಾಗಿಲ್ಲ ನೆಮ್ಮದಿ ಆಗುತ್ತೆ. ಯಾರಾದರೂ ಕೈಗಾರಿಕೆ ಮಾಡಬೇಕು, ಏನಾದರೂ ಸ್ಟಾರ್ಟ್ಅಪ್ಗಳು ಮಾಡಬೇಕು, ಸಣ್ಣ ಮಟ್ಟಿನ ಏನಾದರೂ ಒಂದು ಉದ್ಯಮವನ್ನು ಮಾಡಬೇಕಾದ್ರೆ ಈಗ ಪ್ರಯತ್ನ ಪಡ್ಬೋದು. ಉತ್ತಮವಾದ ದಿನ ಆಗಿದೆ. ಮಕರ ರಾಶಿಯವರಿಗೆ ಇದನ್ನು ಶುಭದಾಯಕವಾಗಲಿ. ಮುಂದೆ ಕುಂಭರಾಶಿ. ಕುಂಭರಾಶಿಗೆ ಇದನ್ನು ಸಾಮಾನ್ಯ ದಿನ ಅಂದರೆ ನಾರ್ಮಲ್ ಡೇ ಆಗಿರುತ್ತೆ. ತುಂಬ ಏನೋ ಉತ್ತಮ ಇಲ್ಲ ಅಥವಾ ತುಂಬ ಕೆಟ್ಟದೇನಿಲ್ಲ, ಎಲ್ಲವೂ ನಾರ್ಮಲಾಗಿ ನಡೀತಾ ಹೋಗುತ್ತೆ. ಮನಸ್ಸು ಸ್ವಲ್ಪ ನಿಮಗೆ ಕೆಟ್ಟು ಹೋಗುತ್ತೆ ಇವತ್ತು, ಮನಸ್ಸು ಸ್ವಲ್ಪ ಅಷ್ಟು ನಿಮಗೆ ನಿಮ್ಮ ಹಿಡಿತದಲ್ಲಿ ಇರೋದಿಲ್ಲ. ಮನಸ್ಸಿಗೆ ಬೇಡ ಬೇಡ ಅಂದರೆ ಯಾವುದೇ ಯೋಚನೆ ಬರೋದು, ಯಾವುದೋ ಒಂದು ಮಾತನ್ನು ಕೇಳೋದನ್ನೇ ಮತ್ತೆ ರಿಪೀಟ್ ಮಾಡೋದು, ಅಥವಾ ಯಾರೋ ಒಂದು ಸಣ್ಣ ವಿಚಾರನ ಹೇಳಿದಾಗ ಅದಕ್ಕೆ ನಿಮಗೆ ಮನಸ್ಸನ್ನು ಕೆಡಿಸಿಕೊಳ್ಳೋದು, ಅಥವಾ ಈ ಮಾಧ್ಯಮದಲ್ಲಿ ಅಥವಾ ಟಿವಿನಲ್ಲೋ ನ್ಯೂಸ್ನಲ್ಲೋ ಅಥವಾ ಪೇಪರ್ನಲ್ಲೋ ಒಂದು ಯಾವುದೋ ಒಂದು ಅದನ್ನು ನೋಡಿಕೊಂಡು ಸಮಾಚಾರವನ್ನು ನೋಡಿಕೊಂಡು ಆ ಸಮಾಚಾರವನ್ನು ಮನಸ್ಸಿನಲ್ಲಿ ಕೊರೆಯುವಂಥದ್ದು ಹಾಗೆ ಏನಾದರೂ ಇರ್ಬೋದು. ಹಾಗೆ ಅದಕ್ಕೆ ಕಾರಣ ಸಾವಿರ ಇರುತ್ತೆ, ಮನಸ್ಸನ್ನು ಸ್ವಲ್ಪ ವಿಕ್ಷಿಪ್ತ ಆಗಲಿಕ್ಕೆ. ಹಾಗಾಗಿ
ಮನಸ್ಸನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕಾಗುತ್ತೆ. ಯಾವುದೇ ರೀತಿ ಆತಂಕವನ್ನು ಚಿಂತೆಯನ್ನು ಸ್ವಲ್ಪ ತುಂಬ ಬೆಳೆಸ್ತಾ ಹೋಗಬೇಡಿ. ಅದರಿಂದ ನಿಮಗೆ ಸ್ವಲ್ಪ ನಿದ್ದೆ ಕಡಿಮೆ ಆಗ್ಬೋದು, ಮನಸ್ಸಿಗೆ ಇನ್ನಷ್ಟು ಭಯಗಳು ಬರುವಂಥ, ಹಾಗಾಗಿ ಮನಸ್ಸು ಸ್ವಲ್ಪ ವಿಕ್ಷಿಪ್ತವಾಗಿರುತ್ತೆ. ಅಲ್ಲದೆ ಆಹಾರ ದೋಷದಿಂದ ಏನಾದರೂ ಆರೋಗ್ಯ ಸಮಸ್ಯೆ ಬರ್ಬೋದು. ಆ ಬಗ್ಗೆ ಸ್ವಲ್ಪ ಎಚ್ಚರವಾಗಿರಿ, ಆಹಾರ ದೋಷದ ಬಗ್ಗೆ ಸ್ವಲ್ಪ ಎಚ್ಚರವಾಗಿರಿ. ಈಗಿನ ಬೇಸಿಗೆ ಕಾಲಕ್ಕೆ ಪೂರಕವಾದ ಆಹಾರವನ್ನು ಸರಿಯಾಗಿ ಸೇವನೆ ಮಾಡುವಂಥದ್ದು ಒಳ್ಳೆಯದಾಗುತ್ತೆ. ಇನ್ನು ಇಳಿದಂತೆ ನಿಮಗೆ ವ್ಯಾಪಾರ ಉದ್ಯೋಗ ವೃತ್ತಿಯಲ್ಲೇನು ತೊಂದರೆ ಇಲ್ಲ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಯಾವುದೇ ತೊಂದರೆಗಳಿಲ್ಲ. ನಿಮ್ಮ ದೈನಂದಿನ ಚಟುವಟಿಕೆ ಚೆನ್ನಾಗಿ ನಡೀತಾ ಹೋಗುತ್ತೆ. ಯಾವುದೇ ರೀತಿ ಆತಂಕಗಳು ಭಯಗಳು ಇರೋದಿಲ್ಲ. ಮನಸ್ಸನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಅನಾವಶ್ಯಕ ಚಿಂತೆ ಮಾಡ್ತಾ ಹೋಗಬೇಡಿ, ಅಥವಾ ಅನಾವಶ್ಯಕ ಭಯವನ್ನು ಮನೆಗೆ ತಂದುಕೊಳ್ಬೇಡಿ, ಅಥವಾ ನಾಳೆ ನನಗೆ ಕೆಟ್ಟದಾಗುತ್ತೆ ಎಂಬ ನೆಗೆಟಿವ್ ಭಾವನೆಯನ್ನು ಮನಸ್ಸಿಂದ ದೂರ ಹಾಕ್ಕೊಳ್ಳಿ. ಎಲ್ಲ ಕುಂಭರಾಶಿ ಒಳ್ಳೆಯದಾಗುತ್ತೆ. ನಿಮಗೆ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ, ನಂಬರ್ಗಳು 1, 3, 4, 6 1, 3, 4, 6 ನಂಬರ್ಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಕುಂಭರಾಶಿಗೆ ಇದನ್ನ ಶುಭದಾಯಕವಾಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಗೆ ಉತ್ತಮ ದಿನ ಆಗಿದೆ. ಶುಭ ವಾರ್ತೆಗಳನ್ನು ಕೇಳ್ತೀರಾ. ಮನಸ್ಸಿಗೆ ನೆಮ್ಮದಿಯಾಗುವ ವಾತಾವರಣ, ಹಣಕಾಸು ಕೈಗೆ ಬರುವಂಥದ್ದು, ಬಂಧು ಮಿತ್ರರಿಂದಲೂ ಶುಭ ಸಮಾಚಾರಗಳು ಬರ್ಬೋದು. ಮನೆಯಲ್ಲಿ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಪತ್ನಿ ಅಥವಾ ಇನ್ನಿತರ ಬಂಧು ಬಾಂಧವರಿಂದ ನಿಮಗೆ ಏನಾದರೂ ಒಂದು ಶುಭ ಕೊಡುಗೆಗಳು ಸಮಾಚಾರಗಳು ಬರ್ಬೋದು. ಭವಿಷ್ಯದ ಯೋಜನೆಗಳಿಗೆ ಉತ್ತಮವಾದ ಚಾಲನೆಗಳು ಸಿಗುವಂಥದ್ದು. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ ಪ್ರಗತಿಯಾಗುವಂಥದ್ದು. ನಿಮ್ಮ ವ್ಯಾಪಾರ ಅಥವಾ ವೃತ್ತಿ ನಡೆಸುವಂತಹ ನಿಮಗೆ ಮಾಡುವಂಥ ಸಪ್ಲೈಯರ್ಗಳು ಅಥವಾ ಕಂಪನಿಗಳು ಅಥವಾ ನಿಮ್ಮ ಬಾಸ್ಗಳಿಂದ ನಿಮಗೆ ಏನಾದರೂ ಒಂದು ಶುಭ ಕೊಡುಗೆಗಳು, ಶುಭ ಸಮಾಚಾರಗಳು, ಅಪ್ರಿಸಿಯೇಷನ್ಗಳು ಅಥವಾ ಹೊಗಳುವಿಕೆ ಮಾತುಗಳು ಬರುವಂಥದ್ದು. ಹಾಗಾಗಿ ಎಲ್ಲ ರೀತಿಯ ವಿಚಾರದಲ್ಲಿ ನಿಮಗೆ ನೆಮ್ಮದಿಯ ದಿನ ಆಗಿದೆ. ಆರೋಗ್ಯ ಸುಧಾರಣೆ ಇದೆ, ಹಣಕಾಸು ಉತ್ತಮ ಇದೆ. ಇನ್ನು ನೀವು ಮಾಡುವಂಥ ಭವಿಷ್ಯದ ಯೋಜನೆಗಳಿಗೆ ಈಗ ಒಂದು ಪ್ರತಿಸ್ಪಂದನೆ, ಅಂದರೆ ಉತ್ತಮವಾದ ಯಾರಾದರೂ ಸಹಕಾರಗಳು ಸಿಗುವಂಥ ಯೋಜನೆ ಇದೆ. ಹಾಗಾಗಿ ಮೀನರಾಶಿಯವರು ಇದನ್ನು ಚೆನ್ನಾಗಿ ಸದುಪಯೋಗ ಮಾಡಿಕೊಳ್ಳಿ. ವಿದ್ಯಾರ್ಥಿಗಳು, ಗೃಹಿಣಿಯರು, ಯುವಕರು ಯಾವ ಇರ್ಬೋದು, ನಿಮ್ಮ ಒಂದು ಕ್ಷೇತ್ರದಲ್ಲಿ ನಿಮಗೆ ಪ್ರಗತಿಯ ಲಕ್ಷಣಗಳು ಕಾಣುತ್ತವೆ. ಒಳ್ಳೆಯ ಶಕುನ ನಿಮಗೆ ಈ ದಿನ ಆಗುತ್ತೆ. ಹಾಗಾಗಿ ಮೀನರಾಶಿಯವರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ. ನಿಮಗೆ ಈ ದಿನದ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ, ನಂಬರ್ಗಳು 2, 5, 6 2, 5, 6 ನಂಬರ್ಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಮೀನರಾಶಿಗೆ ಇದನ್ನು ಶುಭದಾಯಕವಾಗಲಿ. ಇಲ್ಲಿವರೆಗೆ ಎಲ್ಲ 12 ರಾಶಿಗಳ ಸಂಕ್ಷಿಪ್ತವಾದ ದಿನ ಭವಿಷ್ಯನ ಹೇಳಿದ್ದೇನೆ. ಕೆಲವೊಂದು ರಾಶಿಗೆ ಉತ್ತಮ, ಕೆಲವೊಂದು ರಾಶಿಗೆ ಮಧ್ಯಮ, ಕೆಲವೊಂದು ರಾಶಿಗೆ ಮಿಶ್ರ ಅಂತ ಹೇಳಿದೆ. ಯಾರೂ ಆತಂಕ ಪಡದೆ ನಿಮ್ಮ ದೈನಂದಿನ ಭಕ್ತಿ ಕಾರ್ಯಗಳ ಶ್ರದ್ಧೆಯನ್ನು ಮುಂದುವರಿಸಿ, ನಿಮ್ಮ ವೃತ್ತಿ ನಿಷ್ಠರಾಗಿರಿ. ವಿದ್ಯಾರ್ಥಿಗಳು ವಿದ್ಯೆಯನ್ನು ಚೆನ್ನಾಗಿ ಶ್ರದ್ಧಾ ಭಕ್ತಿಯನ್ನು ಮುಂದುವರಿಸಿ, ಗುರು ಹಿರಿಯರನ್ನು ಗೌರವಿಸಿ, ಸಾಧ್ಯ ಇದ್ದರೂ ಸಣ್ಣ ಪುಟ್ಟ ದಾನ ಧರ್ಮಗಳನ್ನು ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತನು ಹಾಗೂ ನರಗ್ರಹ ದೇವತೆಗಳು ಶುಭವನ್ನುಂಟು ಮಾಡಲಿ. ಈ ಚಾನಲ್ ನಿರಂತರವಾಗಿ ಪ್ರೋತ್ಸಾಹಿಸಿದರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಧನ್ಯವಾದಗಳು. ಹಾಗೂ ತಮಗೆಲ್ಲರಿಗೂ ಈ ದಿನದ ಮೇಷ ಸಂಕ್ರಾಂತಿ ಸೌರ ಯುಗಾದಿ ಹಾರ್ದಿಕ ಶುಭಾಶಯಗಳು. ಸರ್ವೇಷಾಂ ಸನ್ಮಂಗಳಾನಿ ಭವಂತು.